ಓಂ ಶ್ರೀ ಗುರುಭ್ಯೋ ನಮಃ ಅರಹ ಓಂ ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿಯ ಅನಂತ ನಮಸ್ಕಾರಗಳು ಸ್ನೇಹಿತರೆ ಋಶ್ಚಿಕ ರಾಶಿಯ ಯುಗಾದಿ ಭವಿಷ್ಯವನ್ನು ತಿಳ್ಕೊಳ್ತಕ್ಕಂಥ ಸಮಯ ಖಂಡಿತ ಋಶ್ಚಿಕ ರಾಶಿಯವರ ಈ ವರ್ಷ ಯುಗಾದಿ ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಎರಡು ಸಾವಿರದ ಇಪ್ಪತ್ತೈದರವರೆಗೂ ಯಾವ ರೀತಿಯಾದಂಥ ಕಾಲವನ್ನ ವೃಶ್ಚಿಕ ರಾಶಿಯವರಿಗೆ ಕೊಡುತ್ತೆ ಯಾವ ವಿಚಾರದಲ್ಲಿ ಎಚ್ಚರಿಕೆಯನ್ನು ವಹಿಸ್ಕೋಬೇಕಾಗುತ್ತೆ ಧನದ ವಿಚಾರ ವ್ಯಾಪಾರದ ವಿಚಾರ ಆಗಿರ್ಬೋದು ಹಾಗೆ ನಿಮ್ಮ ವಿದ್ಯಾಭ್ಯಾಸ ಆರೋಗ್ಯದ ವಿಚಾರ ಎಲ್ಲವನ್ನ ಸಂಕ್ಷಿಪ್ತವಾಗಿ ಯುಗಾದಿಯ ಭವಿಷ್ಯವನ್ನು ನಾನು ತಿಳಿಸ್ಕೊಡ್ತಾ ಇದ್ದೇನೆ ಮೊದಲೇ ವಿಶೇಷವಾಗಿ ನಾವು ಗ್ರಹದ ಸ್ಥಿತಿಯನ್ನ ನೋಡೋಣ ರುಚಿಕ ರಾಶಿಯ ಒಂದು ಅಧಿಪತಿ ಆಗಿರ್ತಕ್ಕಂಥ ಕುಜ ವರ್ಷ ಆರಂಭದಲ್ಲಿ ಚತುರ್ಥ ಭಾವದಲ್ಲಿ ಸ್ಥಿತವಾಗಿದ್ದಾರೆ ಶನಿಯೊಟ್ಟಿಗೆ ಸ್ಥಿತವಾಗಿರ್ತಕ್ಕಂಥದ್ದು ಪಂಚಮ ಭಾವದಲ್ಲಿ ಕೂತಿರ್ತಕ್ಕಂಥದ್ದು ರಾಹು ಸೂರ್ಯ ಹಾಗೆ ಶುಕ್ರ ಉಚ್ಚ ಸ್ಥಾನದಲ್ಲಿ ನಿಮ್ಮ ನಷ್ಟಾಧಿಪತಿ ಉಚ್ಚ ಸ್ಥಾನದಲ್ಲಿದ್ದಾನೆ ಹಾಗೆ ಆರರ ಸ್ಥಾನದಲ್ಲಿ ಗಜಕೇಸರಿ ಯೋಗ ಗುರು ಎರಡು ಮತ್ತು ಐದರ ಅಧಿಪತಿ ವರ್ಷ ಆರಂಭದಲ್ಲಿ ಇರ್ತಕ್ಕಂಥದ್ದು ಬುಧನೊಟ್ಟಿಗೆ ಚಂದ್ರನೊಟ್ಟಿಗೆ ಇದ್ದಾನೆ ಏಕಾದಶ ಸ್ಥಾನದಲ್ಲಿ ಕೇತು ಸ್ಥಿತವಾಗಿರ್ತಕ್ಕಂಥದ್ದು ಮೇಷರಾಶಿಯವರದ ಅಂದರೆ ಋಷ ವೃಶ್ಚಿಕ ರಾಶಿಯವರ ಈ ಯುಗಾದಿಯ ಭವಿಷ್ಯವನ್ನು ನಾವು ನೋಡೋದಾದ್ರೆ ಮೇ ನಂತರ ಗುರು ಪದ ಬದಲಾವಣೆಯನ್ನು ಮಾಡ್ತಾ ಇದೆ ಋಷಭ ರಾಶಿಗೆ ಪ್ರವೇಶ ವಿಶೇಷವಾಗಿ ನೇರವಾಗಿ ಗುರುವಿನ ದೃಷ್ಟಿ ವೃಶ್ಚಿಕ ರಾಶಿ ಮೇಲೆ ಬೀಳ್ತಾ ಇದೆ ಸಪ್ತಮ ಸ್ಥಾನ ಹಾಗೆ ಗುರು ಜುಲೈ ಅಕ್ಟೋಬರ್ನಿಂದ ಮುಂದಿನ ಮಾರ್ಚ್ವರೆಗೂ ಕೂಡ ವಕ್ರಸ್ಥಾನಕ್ಕೆ ಜಾರ್ತಾ ಇದ್ದಾನೆ ಶನಿ ಕೂಡ ವಕ್ರಸ್ಥಾನವನ್ನು ಅಂದ್ರೆ ವಕ್ರಗತಿಯನ್ನು ತಗೊಳ್ತಾ ಇದೆ ಇದು ಶಾರ್ಟ್ ಅಂದರೆ ಕಡಿಮೆ ಭಾಳಷ್ಟು ಕಡಿಮೆ ಅಲ್ಲಿ ಶನಿ ಕೂಡ ಬದಲಾವಣೆಯನ್ನು ಜುಲೈನಿಂದ ವರೆಗೆ ಮಾತ್ರ ಅಲ್ಲಿ ಶನಿ ಕೂಡ ರೆಟ್ರೋಗ್ರೇಡ್ ಆಗ್ತಿದೆ ಈ ವರ್ಷದಲ್ಲಿ ಆದರೆ ಗುರು ಕೂಡ ಅಕ್ಟೋಬರ್ನಿಂದ ಇದೇ ವರ್ಷದ ಅಕ್ಟೋಬರ್ನಿಂದ ತದನಂತರ ಮಾರ್ಚ್ವರೆಗೂ ಕೂಡ ಇರ್ತಾನೆ ಅದೊಂದು ವಿಚಾ ವಿಶೇಷವಾಗಿ ನಾವು ನೋಡ್ಕೊಳ್ತಕ್ಕಂಥದ್ದು ಸ್ವಲ್ಪ ಆ ಸಮಯದಲ್ಲಿ ಮಂದಗತಿಯ ಚಾಲನೆ ಆಗ್ತದೆ ಇಲ್ಲಿ ಋಷ್ ಇಲ್ಲಿ ವಿಶೇಷವಾಗಿ ನಾವು ವೃಶ್ಚಿಕ ರಾಶಿಯ ಭವಿಷ್ಯವನ್ನ ನೋಡಿದಾಗ ಗುರುವಿನ ಬಲ ಅತ್ಯಧಿಕವಾಗಿ ನಿಮಗೆ ಸಿಕ್ಕಿಬಿಡುತ್ತೆ ಚತುರ್ಥ ಭಾವದ ಅಧಿಪತಿ ನೋಡಿ ಶನಿ ಸ್ಥಿತವಾಗಿರ್ತಕ್ಕಂಥದ್ದು ಸ್ವಂತ ಮನೆಯಲ್ಲಿ ಈ ವರ್ಷ ಮೊದಲನೇದಾಗಿ ವೃಶ್ಚಿಕ ರಾಶಿಯವರಿಗೆ ನೀವೇನಾದರೂ ಮನೆ ಕಟ್ಟುವ ಪ್ಲಾನ್ ಮಾಡ್ತಾ ಇದ್ದೀರಾ ಅದ್ಭುತವಾಗಿ ನಿಮ್ಮ ಕೆಲಸಗಳು ನಡೆಯುತ್ತೆ ಅದ್ಭುತವಾಗಿ ಫಸ್ಟ್ ನಾನು ಹೇಳ್ತಾ ಇರ್ತಕ್ಕಂಥ ವೃಶ್ಚಿಕ ರಾಶಿಯವರಿಗೆ ನೀವು ಈ ವರ್ಷದಲ್ಲಿ ಏನಾದರೂ ವ್ಯವಸ್ ಅಂದ್ರೆ ಮನೆ ಕಟ್ಟುವ ಪ್ಲಾನ್ ಆಗಿರ್ಬೋದು ಕೃಷಿ ಫಾರ್ಮಿಂಗ್ ಆಗಿರ್ಬೋದು ಈ ಭೂಮಿಯ ಕ್ಷೇತ್ರ ಅಂದ್ರೆ ಈ ರಿಯಲ್ ಎಸ್ಟೇಟ್ ಪರ್ಸನ್ಸ್ ಆಗಿರ್ಬೋದು ಈ ವರ್ಷ ನಿಮಗೆ ಕೊಡುತ್ತೆ ವಿಶೇಷವಾಗಿ ಒಂದೊಂದು ರಾಶಿಯವರಿಗೆ ಒಂದೊಂದು ತರಹದ ಅಭಿವೃದ್ಧಿಯನ್ನ ಒಂದಲ್ಲ ಒಂದು ಯುಗಾದಿಯಲ್ಲಿ ಕೊಟ್ಟೆ ಕೊಡುತ್ತೆ ಅದು ಬಹಳ ಮುಖ್ಯವಾಗಿ ನಾವು ಅದನ್ನ ನೋಡಬೇಕು ಇಲ್ಲಿ ವೃಶ್ಚಿಕ ರಾಶಿಯವರಿಗೆ ಈ ವರ್ಷದಲ್ಲಿ ಧನಾಧಿಪತಿಯಾಗಿರ್ತಕ್ಕಂಥದ್ದು ಸಪ್ತಮ ಸ್ಥಾನ ಅದ್ಭುತವಾಗಿರ್ತಕ್ಕಂಥ ಬಿಸ್ನೆಸ್ ನಡೆಯುತ್ತೆ ಅತ್ಯ ಅದ್ಭುತವಾಗಿರ್ತಕ್ಕಂಥ ಬಿಸ್ನೆಸ್ ಸಾರ್ವಜನಿಕರಿಂದ ಮನ್ನಣೆಯನ್ನು ಸಿಕ್ತಕ್ಕಂಥದ್ದು ಇರುತ್ತೆ ಸಪ್ತಮ ಸ್ಥಾನ ನೋಡಿ ಬಹಳ ವಿಶೇಷವಾಗಿ ಬಹಳಷ್ಟು ಕಷ್ಟ ಮಾರಕ ಸ್ಥಾನ ಅಂತ ನೋಡಿದ್ವಿ ಈ ಮಾರಕ ಸ್ಥಾನ ಸಪ್ತಮ ಸ್ಥಾನ ಈ ವಿಶೇಷ ಈ ಸಾರ್ವಜನಿಕರಿಂದ ಕೆಲವೊಮ್ಮೊಮ್ಮೆ ಅವಮಾನಗಳನ್ನು ಸಹಿತವಾಗಿ ತರುತ್ತೆ ಆ ವಿಚಾರವಾಗಿ ಇಲ್ಲಿ ಗುರು ಇರೋದ್ರಿಂದ ನಿಮಗೆ ಅದ್ಭುತವಾಗಿ ಜನಗಳ ಒಂದು ಮನ್ನಣೆ ಸಿಗ್ತಕ್ಕಂಥದ್ದು ರಾಜಕೀಯ ಭವಿಷ್ಯ ಸಿಗ್ತಕ್ಕಂಥದ್ದು ಕೂಡ ನೋಡ್ತೀವಿ ಪಂಚಮ ಸ್ಥಾನದ ಅದ್ಭುತವಾಗಿ ರಾಹು ಸ್ಥಿತವಾಗಿದ್ದಾನೆ ಐದು ಏಳರ ಸ್ಥಾನ ಫಲವನ್ನ ರಾಹು ಕೂಡ ಕೊಡೋದ್ರಿಂದ ಇಲ್ಲಿ ವಿಶೇಷವಾಗಿ ನಿಮ್ಗೆ ಪ್ರೀತಿ ಪಾತ್ರ ಎಲ್ಲರಿಗೂ ಕೂಡ ಪ್ರೀತಿ ಪಾತ್ರ ಆಗ್ತಕ್ಕಂಥ ರುಚಿಕ ರಾಶಿಯವರನ್ನ ನೋಡ್ತೀವಿ ತುಂಬಾ ಕಷ್ಟ ಪಟ್ಟು ಈ ಓದು ಓದ ವರ್ಷ ಅಂದ್ರೆ ಯುಗಾದಿಯಲ್ಲಿ ನೀವು ಕಷ್ಟವನ್ನ ಪಟ್ಟಿದ್ದೀರಿ ಬಹಳಷ್ಟು ಸಾಹಸಗಳನ್ನ ಮಾಡಿದ್ದೀರಿ ಆದರೂ ಸಹಿತ ಗೆಲುವಿನ ಎಡೆಗೆ ಹೋಗ್ತಾ ಇರ್ತಕ್ಕಂಥ ಸಮಯ ಬಂದಿದೆ ನಿಮಗೆ ಅದ್ಭುತವಾಗಿರ್ತಕ್ಕಂಥ ಕಾಲ ನಿಮ್ಮನ್ನ ಕಟ್ಟೆ ಕೊಟ್ಟೆ ಕೊಡುತ್ತೆ ಯಾಕೆಂದರೆ ನೋಡಿ ಪಂಚಮ ಸ್ಥಾನದಲ್ಲಿ ಶುಕ್ರನಿದ್ದಾನೆ ವ್ಯಯಾಧಿಪತಿ ಆಗಿರ್ತಕ್ಕಂಥದ್ದು ಕೂಡ ಪಂಚಮ ಸ್ಥಾನ ಇಲ್ಲಿ ವಿಶೇಷವಾಗಿ ನಿಮ್ಮ ಆಸೆ ಆಕಾಂಕ್ಷೆ ಈಡೇರ್ತಕ್ಕಂಥದ್ದು ಕೂಡ ಸನ್ನಿಹಿತವಾಗಿದೆ ವೃಶ್ಚಿಕ ರಾಶಿಯವರ ಈ ವರ್ಷದ ಫಲ ಅದ್ಭುತವಾಗಿರ್ತಕ್ಕಂಥದ್ದು ಅಂತ ನೋಡ್ತೀವಿ ಒಂದೊಂದು ಕೆಟಗರಿಯಿಂದ ನೋಡ್ಕೊಂಡು ಹೋದಾಗ ಇಲ್ಲಿ ಮದುವೆ ವಿಚಾರ ವ್ಯಾಪಾರ ವಿಚಾರ ಅದ್ಭುತವಾಗಿ ನಿಮ್ಮ ಆಸೆಗೆ ಅನುಗುಣವಾಗಿ ನಡೀತಕ್ಕಂಥದ್ದು ಕೂಡ ಇರ್ತದೆ ಅದ್ಭುತವಾಗಿರ್ತಕ್ಕಂಥ ಎಲ್ಲ ಕಾಲವನ್ನು ಈ ರಾಶಿಯವ್ರಿಗೆ ವೃಶ್ಚಿಕ ರಾಶಿಯವ್ರಿಗೆ ಯುಗಾದಿಯ ಭವಿಷ್ಯ ಕೊಡುತ್ತೆ ಇನ್ನು ವಿದ್ಯಾರ್ಥಿಗಳ ಭಾಗವನ್ನು ನೋಡಿದಾಗ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಮಟ್ಟಿಗೆ ಹಿನ್ನಡೆಯನ್ನು ನೋಡ್ತಕ್ಕಂಥದ್ದಿರುತ್ತೆ ಸ್ವಲ್ಪ ಎಚ್ಚರಿಕೆ ನಿಮ್ಮ ದಶಾಭುಕ್ತಿಗಳಲ್ಲಿ ದಶಾ ನಡೀತಾ ಇದ್ದಂತ ಸಂದರ್ಭ ಅಥವಾ ಶನಿಯ ಭುಕ್ತಿ ನಡೀತಾ ಇದ್ದೆ ನಿಮ್ಮ ಜನ್ಮ ಜಾತಕದಲ್ಲೂ ಚತುರ್ಥ ಭಾವದಲ್ಲಿ ಶನಿ ಸ್ಥಿತವಾಗಿದ್ದಾಗ ಈ ಗೋಚಾರ ಫಲವನ್ನ ತಗೊಂಡಾಗ ನಾವು ಇಲ್ಲಿ ನಿಮಗೆ ವಿದ್ಯಾಭ್ಯಾಸದಲ್ಲಿ ಸ್ವಲ್ಪ ಹಿನ್ನಡೆಯನ್ನ ಅನುಭವಿಸ್ತಕ್ಕಂಥದ್ದಿರುತ್ತೆ ವಿದ್ಯಾಭ್ಯಾಸ ಒಮ್ಮೆ ಕಟ್ಟಾಗ್ತಕ್ಕಂಥ ಸನ್ನಿವೇಶ ಬರಬಹುದು ಸ್ವಲ್ಪ ಎಚ್ಚರಿಕೆಯನ್ನ ವಹಿಸ್ಕೊಂಡು ಇಲ್ಲಿ ಶಿವನ ಧ್ಯಾನವನ್ನ ಮಾಡ್ತಕ್ಕಂಥದ್ದು ಬಹಳ ಮುಖ್ಯ ಆಗ್ತದೆ ಎಕ್ಸ್ಪೆಷಲಿ ನಾನು ಹೇಳ್ತಕ್ಕಂಥದ್ದು ರುಚಿಕ ರಾಶಿ ವಿದ್ಯಾರ್ಥಿಗಳಿಗೆ ಆಗಿಂದಾಗೆ ಶಿವನ ದೇವಸ್ಥಾನವನ್ನ ಭೇಟಿ ಮಾಡಿ ಖಂಡಿತ ಅಲ್ಲಿ ಪ್ರಾರ್ಥನೆಯನ್ನ ಮಾಡ್ಕೊಳ್ತಕ್ಕಂಥದ್ದು ಬಹಳ ಮುಖ್ಯ ಆಗುತ್ತೆ ಇಲ್ಲಿ ಸ್ವಲ್ಪ ಮಟ್ಟಿಗೆ ಡಿಲೇ ಬರ್ತಕ್ಕಂಥದ್ದು ಸೋಬೇರಿತನ ಬರ್ತಕ್ಕಂಥ ಸಾಧ್ಯತೆಗಳು ವೃಶ್ಚಿಕ ರಾಶಿಯವರ ವಿದ್ಯಾರ್ಥಿಗಳಿಗೆ ಇರತಕ್ಕಂಥದ್ದು ನಾವು ನೋಡ್ತೀವಿ ಹಾಗಾಗಿ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಕೊಳ್ತಕ್ಕಂಥದ್ದು ಬಹಳ ಮುಖ್ಯ ಪಂಚಮಾಧಿಪತಿ ಆಗಿರ್ತಕ್ಕಂಥ ಸಪ್ತಮ ಸ್ಥಾನದಲ್ಲಿದ್ದಾನೆ ಗುರುವಿನ ದಶ ಏನಾದರೂ ನಡೀತಾ ಇದ್ದಂಥ ಸಂದರ್ಭದಲ್ಲಿ ವಿದ್ಯಾರ್ಥಿಗಳಿಗೆ ಶುಭ ಆದರೆ ಶನಿ ದಶ ನಡೀತಾ ಇದ್ರೆ ಸ್ವಲ್ಪ ಎಚ್ಚರಿಕೆ ವಹಿಸ್ಕೋಬೇಕಾಗತ್ತೆ ಗೋಚಾರ ಫಲವನ್ನು ನೋಡಿದಾಗಲೂ ಕೂಡ ಸ್ವಲ್ಪ ಮಟ್ಟಿಗೆ ಎಚ್ಚರಿಕೆಯ ಕಾಲ ಆರರ ಅಧಿಪತಿ ನಾ ನಾಲ್ಕರ ಸ್ಥಾನದಲ್ಲಿ ಸ್ವಲ್ಪ ಮಟ್ಟಿಗೆ ವಿದ್ಯಾಭ್ಯಾಸದ ಕೊರತೆ ಉಂಟಾಗ್ತಕ್ಕಂಥ ಸನ್ನಿ ಸನ್ನಿವೇಶಗಳು ವೃಶ್ಚಿಕ ರಾಶಿಯವರಿಗೆ ಬರ್ತದೆ ಹಾಗಾಗಿ ನೀವು ಜಾಗರೂಕತೆ ಎಫರ್ಟ್ ಜಾಸ್ತಿ ಆಗಬೇಕಾದಂಥ ಸನ್ನಿವೇಶ ಇದೆ ಇಲ್ಲಿ ಶನಿಯ ಶಾಂತಿ ಅಗತ್ಯತೆ ಬರ್ತದೆ ನೋಡಿ ಇಂಥ ವಿಚಾರಗಳಲ್ಲಿ ಚತುರ್ಥ ಭಾವ ಕೇಂದ್ರ ಸ್ಥಾನಗಳಾದರೂ ಸಹಿತ ಇಲ್ಲಿ ಒಮ್ಮೊಮ್ಮೆ ಈ ಶನಿಯ ದಶಾ ಭುಕ್ತಿಗಳಿದ್ದಾಗ ವೃಶ್ಚಿಕ ರಾಶಿಯವರ ವಿದ್ಯಾರ್ಥಿಗಳ ಒಂದು ಅಭಿವೃದ್ಧಿ ಸ್ವಲ್ಪ ಕುಂಠಿತ ಆಗ್ತಕ್ಕಂಥದ್ದಿರುತ್ತೆ ಇನ್ನು ಆರೋಗ್ಯದ ವಿಚಾರವನ್ನು ನೋಡಿದಾಗ ಆರೋಗ್ಯದ ವಿಚಾರದಲ್ಲಿ ಖಂಡಿತವಾಗಿ ಒಳ್ಳೆಯ ಅಂಶಗಳು ಸಿಗ್ತಕ್ಕಂಥದ್ದು ನಾವು ನೋಡ್ತೀವಿ ಆರೋಗ್ಯದ ವಿಚಾರ ರಾಹು ಇರೋದ್ರಿಂದ ಸ್ವಲ್ಪ ಮಟ್ಟಿಗೆ ಆಲೋಚನಾ ಶಕ್ತಿ ಸ್ವಲ್ಪ ಜಾಸ್ತಿ ಇರ್ತದೆ ವಿಪರೀತವಾದಂಥ ಬುದ್ಧಿ ಬಂದ್ಬಿಡುತ್ತೆ ಆ ವಿಚಾರವಾಗಿ ಸ್ವಲ್ಪ ಜಾಗರೂಕತೆ ವಹಿಸ್ಕೊಳ್ಳಿ ಇನ್ನು ಮಿಕ್ಕ ವಿಚಾರ ಖಂಡಿತ ಅಭಿವೃದ್ಧಿ ಯಾಕೆಂದರೆ ಹನ್ನೆರಡರ ದೀಪ್ತಿ ಪಂಚಮ ಸ್ಥಾನದಲ್ಲಿರೋದ್ರಿಂದ ವರ್ಷ ಆರಂಭದಲ್ಲಿ ಆರೋಗ್ಯದ ಸ್ಥಿತಿ ಏನು ಕೆಡೋದಿಲ್ಲ ನೆವರ್ ಆರೋಗ್ಯ ತುಂಬ ಚೆನ್ನಾಗಿರ್ತಕ್ಕಂಥದ್ದು ನಾವು ನೋಡ್ತೀವಿ ಇನ್ನು ಆರರ ಅಧಿಪತಿ ಕೆಲಸದ ಅಧಿಪತಿ ನಾಲ್ಕರ ಭಾವದಲ್ಲಿರೋದ್ರಿಂದ ಖಂಡಿತವಾಗಿ ಒಳ್ಳೆಯ ಕೆಲಸ ಸಿಗ್ತಕ್ಕಂಥ ಸಾಧ್ಯತೆ ತುಂಬ ಜಾಸ್ತಿ ಇರುತ್ತೆ ಯಾವಾಗಲೂ ಆಫೀಸ್ ವರ್ಕ್ ರಿಲೇಟೆಡ್ ಆಗಿರ್ತಕ್ಕಂಥದ್ದು ಹಾಗೆ ಕನ್ಸ್ಟ್ರಕ್ಷನ್ ರಿಲೇಟೆಡ್ ಇರ್ತಕ್ಕಂಥ ಪೀಪಲ್ಸ್ಗೆ ಅದ್ಭುತವಾಗಿರ್ತಕ್ಕಂಥ ಈ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದು ಯುಗಾದಿ ಅದ್ಭುತವಾಗಿರ್ತಕ್ಕಂಥ ಫಲವನ್ನು ತಂದುಕೊಳ್ಬಿಡುತ್ತೆ ನೋಡಿ ಇನ್ನ ಮದುವೆ ವಿಚಾರವನ್ನು ಬಂದಾಗ ಖಂಡಿತವಾಗಿ ಮದುವೆ ವಿಚಾರ ನಾನು ಈಗಾಗಲೇ ಹೇಳಿದಾಗೆ ನಿಮ್ಮ ಆಸೆಗೆ ಅನುಗುಣವಾಗಿ ಮದುವೆ ನಡೀತಕ್ಕಂತ ಸಾಧ್ಯತೆಗಳೇ ಜಾಸ್ತಿ ಬಿಸ್ನೆಸ್ಸು ಕೂಡ ಅಷ್ಟೇ ಅದ್ಭುತವಾಗಿರ್ತಕ್ಕಂಥ ಫಲಾನುಫಲಗಳನ್ನು ರುಚಿಕ ರಾಶಿಯವರಿಗೆ ಕೊಟ್ಟು ಬಿಡುತ್ತೆ ಇನ್ನು ಅನೇಕ ವಿಚಾರದಲ್ಲಿ ಭಾಗ್ಯಾಧಿಪತಿ ಕೂಡ ಆರರ ಸ್ಥಾನದಲ್ಲಿದ್ದಾನೆ ಆರರ ಸ್ಥಾನಕ್ಕೆ ಖಂಡಿತವಾಗಿ ಒಂದಷ್ಟು ಕೆಲಸದಲ್ಲಿ ಕೂಡ ಭಾಸ್ಕ ಭಾಸ್ಕಿರಿಕಿರಿ ಮತ್ತೆ ತುಂಬ ಇತ್ತು ಈಗ ಅವೆಲ್ಲ ಏನೂ ಇರೋದೇ ಇಲ್ಲ ವೃಶ್ಚಿಕ ರಾಶಿಯವರಿಗೆ ಅದ್ಭುತವಾಗಿರತಕ್ಕಂಥ ಕೆಲಸಗಳು ಕೂಡ ಆಗ್ತದೆ ಆದರೆ ಹತ್ತರಾಧಿಪತಿ ಪಂಚಮ ಸ್ಥಾನದಲ್ಲಿದ್ದಾನೆ ವಿಶೇಷತೆ ನೋಡಿ ದಶಮಾಧಿಪತಿ ಪಂಚಮ ಸ್ಥಾನ ಇಲ್ಲಿ ಆಧ್ಯಾತ್ಮಿಕತೆಗೆ ಹೆಚ್ಚು ಒಲವನ್ನು ಕೊಡ್ತಕ್ಕಂಥ ರಾಶಿ ರಾಶಿಯವ್ರಿಗಾಗ್ತಾರೆ ಸೇವಾ ವೃತ್ತಿ ಖಂಡಿತವಾಗಿ ಅದ್ಭುತವಾಗಿ ಸೇವಾ ವೃತ್ತಿಯಲ್ಲಿರ್ತಕ್ಕಂಥ ವೃಶ್ಚಿಕ ರಾಶಿಯವ್ರಿಗೆ ಈ ವರ್ಷ ಅದ್ಭುತವಾಗಿರ್ತಕ್ಕಂಥ ಫಲಗಳು ಸಿಕ್ಬಿಡುತ್ತೆ ಯಾಕೆಂದರೆ ದಶಮಾಧಿಪತಿ ಕರ್ಮಾಧಿಪತಿ ಪಂಚಮಸ್ಥಾನ ರಾಹುಟ್ಟಿಗಿದ್ದಾರೆ ಸ್ವಲ್ಪ ಮಟ್ಟಿಗೆ ವಿಲ್ ಪವರ್ ಕಡಿಮೆ ಆಗ್ಬೋದು ಆದರೂ ಸಹಿತ ಗುರುವಿನ ಒಂದು ಆಶೀರ್ವಾದ ನಿಮ್ಮ ರಾಶಿಯ ಮೇಲೆ ಇರೋದ್ರಿಂದ ಈ ಒಂದು ಪ್ರಭಾವದಿಂದ ಎಲ್ಲವನ್ನು ಗೆಲ್ಲುವ ಸಾಧ್ಯತೆ ತುಂಬ ಜಾಸ್ತಿ ಇರುತ್ತೆ ನೋಡಿ ಹನ್ನೊಂದರ ಭಾವದಲ್ಲಿ ಕೇತು ಸ್ವಲ್ಪ ಲಾಭದಲ್ಲಿ ಕೊರತೆ ಬರ್ತಕ್ಕಂಥ ಸಾಧ್ಯತೆ ನೋಡ್ತೀನಿ ಲಾಭದಲ್ಲಿ ಕೊರತೆ ಸ್ವಲ್ಪ ಮಟ್ಟಿಗೆ ಆ ಕೇತುವಿನ ನಾಮಸ್ಮರಣೆ ಅಂದರೆ ಗಣಪತಿಯ ನಾಮಸ್ಮರಣೆಯನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡೋದ್ರಿಂದ ಅದ್ಭುತವಾಗಿ ಲಾಭವನ್ನು ಸಹಿತವಾಗಿ ನೋಡ್ತೀರಿ ಎಲ್ಲ ವಿಚಾರದಲ್ಲಿ ರುಚಿಕ ರಾಶಿಯವ್ರಿಗೆ ಸಕಲ ಸಂಪತ್ತು ದೊರೆತಕ್ಕಂಥದ್ದು ಯುಗಾದಿ ಕೊಟ್ಟೆ ಕೊಡುತ್ತೆ ನೀವು ಅದಕ್ಕೆ ರೆಡಿಯಾಗ್ತಕ್ಕಂಥದ್ದು ಅಷ್ಟೇ ಬಾಕಿ ಸನ್ಮಾರ್ಗದಲ್ಲಿ ಹೋಗಿ ಯಾಕೆಂದರೆ ಗುರುವಿನ ದೃಷ್ಟಿ ಇರೋದ್ರಿಂದ ಸನ್ಮಾರ್ಗದಲ್ಲಿ ಚತುರ್ಥ ಭಾವ ಶನಿ ಇದ್ದಾನೆ ಹುಷಾರ್ ಸ್ವಲ್ಪ ಮಟ್ಟಿಗೆ ಎಚ್ಚರಿಕೆ ವಹಿಸ್ಕೋಬೇಕಾಗುತ್ತೆ ಮನೆಯವರ ಎಲ್ಲ ನಿರ್ಣಯನ ಕೂಡ ತಗೋಬೇಕಾಗುತ್ತೆ ರುಚಿಕ ರಾಶಿಯವರು ಮನೆಯವರ ಅಭಿಪ್ರಾಯಗಳನ್ನು ತಗೊಂಡು ಈ ಸರಿ ತಪ್ಪು ಅಂತಕ್ಕಂಥದ್ದನ್ನು ನೀವು ಕುಲಂಕುಷವಾಗಿ ಕ್ಯಾಲ್ಕುಲೇಟ್ ಮಾಡಿ ಮುಂದೆ ಹೋಗಿದ್ದೆ ಆದಲ್ಲಿ ಖಂಡಿತ ಈ ಜ್ಯೋತಿಷ್ಯ ನಿಮಗೆ ಸನ್ಮಾರ್ಗವನ್ನು ಕೊಟ್ಟು ನಿಮ್ಮನ್ನು ಅದ್ ಅದ್ಭುತವಾಗಿರ್ತಕ್ಕಂಥ ದಾರಿಗೆ ಹೆಸರು ಕೀರ್ತಿ ಸಂಪಾದನೆಯನ್ನು ಕೊಟ್ಟೆ ಕೊಡುತ್ತೆ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋ ಭವಂತು